ಬೆಳಗಾವಿನ ವಂಟುಗೋಡಿ ವಂಟುಗೋಡಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಮಹಿಳೆಯನ್ನ ಬೆತ್ತಲೆಯನ್ನಾಗಿ ಮಾಡಿ ಅವಳ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಈ ನಮ್ಮ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ. ನಾನು ಮಾಧ್ಯಮಗಳ ಮೂಲಕ ನಿನ್ನೆ ತಿಳ್ಕೊಂಡ ಹಾಗೆ ಒಂದು ಗಂಡು ಹೆಣ್ಣಿನ ಪ್ರೀತಿ, ಆ ಪ್ರೀತಿಯನ್ನ ಸಹಿಸಲಾರದೆ ಕುಟುಂಬದವರು ಹೋಗಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ವಯಸ್ಸಿಗೆ ಬಂದಂತಹ ಮಕ್ಕಳು ಪ್ರೀತಿ ಇನ್ನೊಂದು ಮತ್ತೊಂದರಲ್ಲಿ ಭಾಗಿ ಆಗ್ತಾರೆ ಅಂತಂದಾಗ ಸಮಾಧಾನವಾಗಿ ಎರಡೂ ಕುಟುಂಬಗಳು ಕೂತು ಚರ್ಚೆಯನ್ನ ಮಾಡಿ ಬಗೆಹರಿಸ್ಕೊಳ್ಬೇಕಾದಂತಹ ವಿಚಾರಗಳನ್ನ ಇಷ್ಟು ಆಕ್ರೋಶಕ್ಕೆ ವಿಪರೀತಕ್ಕೆ ತೆಗೆದುಕೊಂಡು ಹೋಗಿ ಅವಳ ತಾಯಿಯನ್ನ ಅವನ ತಾಯಿಯನ್ನ ಎಳೆತಂದು ಗ್ರಾಮದಲ್ಲಿ ಬೆತ್ತಲೆಯನ್ನಾಗಿ ಮಾಡೋದು ಒಂದು ಅನಾಗರಿಕ ಸಂಸ್ಕೃತಿ. ಈಗಾಗಲೇ 7 ಜನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಕೇಳಿದ್ದೇವೆ. ಆದರೆ ಇದು ಸಾಮಾಜಿಕವಾಗಿ ಇಂತಹ ಒಂದು ಮನಸ್ಥಿತಿಯನ್ನು ಹೊಂದತಕ್ಕಂಥದ್ದು ಇದು ಖಂಡನೀಯವಾದಂಥದ್ದು. ಮತ್ತು ಇದನ್ನ ಈ ರೀತಿ ಆಗ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಹಿಳೆಯರಾಗಿ ಖಂಡಿಸ್ತೇವೆ. ಇದು ನಮ್ಮ ರಾಜ್ಯದಲ್ಲಿ ಈ ರೀತಿ ಘಟನೆಗಳು ಆಗೋದಂತೂ ಸಾಧ್ಯವಿಲ್ಲ. ಇಲ್ಲೂ ಸಹ ಈ ರೀತಿ ಘಟನೆಗಳು ಆಗ್ತವೆ ಅಂತ ಹೇಳಿದ್ರೆ ಅಲ್ಲಿನ ಜನ ನಮ್ಮ ವಂಟುಗೋಡಿ ಗ್ರಾಮದ ಜನರೂ ಸಹ ಇದನ್ನು ಒಪ್ಪುತ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ಮಹಿಳೆಯನ್ನ ಥಳಿಸೋದು, ಹೀಯಾಳಿಸೋದು, ಮತ್ತು ಅವಳನ್ನ ಬೆತ್ತಲೆ ಮಾಡ್ತಕ್ಕಂಥದ್ದು ಭಾಳ ಭಾಳ ಕೇವಲವಾದಂಥ ವಿಚಾರ ಕ್ರೂರತೆ. ಇದೊಂದು ಕ್ರೂರದ ವಿಕೃತಿಯ ಮನಸ್ಥಿತಿ ಇರ್ತಕ್ಕಂಥದ್ದು, ಇದನ್ನು ನಾವು ಖಂಡಿಸ್ಬೇಕು. ಹಾಗೆ ಗ್ರಾಮದವರು ಅಂಜಬೇಕಾಗಿಲ್ಲ, ಇಂಥದ್ದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲಬೇಕಾಗಿಲ್ಲ, ಖಂಡಿಸ್ಬೇಕಾಗ್ತದೆ. ಮತ್ತು ಆ ರೀತಿ ಮುಂದೆ ಆಗಲಾರ್ದ ಹಾಗೆ ಊರಲ್ಲಿರ್ತಕ್ಕಂಥವ್ರು ಯಾವುದೇ ಪಕ್ಷದವ್ರಲ್ಲಿ ಯಾವುದೇ ಸಮಾಜದ ಹಿರಿಯರಾಗಲಿ ಖಂಡಿಸುವಂಥ ಧೈರ್ಯವನ್ನು ತೋರಿಸ್ಬೇಕಾಗ್ತದೆ. ಅದೇ ನಾನು ಹೇಳ್ತಿರೋದು, ಭಯದ ಅಗತ್ಯ ಇಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಸಹಿತ ಹೆದರಿ ಬದುಕುವಂಥ ವ್ಯವಸ್ಥೆ ಅಂತ ಹೇಳಿದರೆ ಅದು ಸರಿಯಾದದಲ್ಲ. ಮತ್ತೆ ನಾವು ಉಳ್ಳವರ ಒಂದು ಹಿಡಿತಕ್ಕೆ ಸಿಕ್ಕಿ ಭಯಭೀತಿಯಿಂದ ಬದುಕುವಂಥದ್ದಾದರೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಅರ್ಥನೇ ಇರೋದಿಲ್ಲ ಅಲ್ವೇ. ಅದನ್ನ ಸಮಾಜ ಕೂಡ ತಿಳ್ಕೋಬೇಕು, ಗ್ರಾಮದವರು ಕೂಡ ಧೈರ್ಯವನ್ನ ವಹಿಸ್ಬೇಕು. ಯಾವುದೇ ಗ್ರಾಮ ಆಗಲಿ, ಅದು ಯಾವುದೇ ಜಿಲ್ಲೆಯ ಯಾವುದೇ ಗ್ರಾಮಸ್ಥರಾದರೂ ಕೂಡ ಬಡತನ ಮತ್ತು ನಮ್ಮ ಅಸಹಾಯಕತೆಗಳು ದೌರ್ಬಲ್ಯ ಅಲ್ಲ. ಅದು ಒಂದು ತಮ್ಮಲ್ಲಿ ನಮ್ಮಲ್ಲೂ ಕೂಡ ಅವ್ರ ಮನೆಗಳಲ್ಲೂ ಅಕ್ಕ ತಂಗಿಯರಿರ್ತಾರೆ, ಅವ್ರ ಮನೆಯಲ್ಲೂ ಕೂಡ ತಾಯಿ ತಂಗಿಯರಿರ್ತಾರೆ, ಸಹೋದರಿಯರಿರ್ತಾರೆ. ನಾಳೆ ದಿವಸ ನಮ್ಗಾದ್ರೆ ಹೆಂಗಪ್ಪ ಅನ್ನೋ ಭಯ ಯಾಕೆ? ಒಂದು ಸಲ ಒಂದು ಗ್ರಾಮದ ಸಮಸ್ತರು ಎದ್ದು ನಿಂತು ಅದನ್ನ ಖಂಡಿಸಿ ಅದಕ್ಕೆ ಏನ್ ಬೇಕೋ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅವರುಗಳೆಲ್ಲಾನು ಕೂಡ ಎದುರಿಸಿ ನಿಂತರೆ ಆಗ ಒಂದು 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 ವ್ಯವಸ್ಥೆ ಸರಿಯಾಗಕ್ಕೆ ಸಾಧ್ಯ ಆಗತ್ತೆ. ಇವತ್ ಮಧ್ಯಾಹ್ನ ನೋಡ್ತೀನಿ, ಯಾಕೆಂದ್ರೆ ಕ್ವೆಶನ್ಸ್ ಇದೆ, ಅದೆಲ್ಲ ಮುಗಿಸಿದ ನಂತರ ನಾನು ಬಂದು ನೋಡೋಕೆ. ಆಯ್ತು, ಅದನ್ನ ನಾನು ಅದ ಅಂತ ವಿಚಾರಗಳನ್ನ ಸದನದಲ್ಲಿ ಮಾತಾಡಕ್ಕೆ ಅವಕಾಶ ಇದೆ, ಅದನ್ನ ಮಾತಾಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.